ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಶ್ರೀಲಂಕಾ ಫಸ್ಟ್ ಟೆಸ್ಟ್ ಮ್ಯಾಚ್ ಸೆಕೆಂಡ್ ಡೇಯಲ್ಲಿ ರವೀಂದ್ರ ಜಡೇಜಾ ಅವರು ರೋಹಿತ್ ಶರ್ಮ ಮೇಲೆ ಗರಂ ಆಗಿದ್ದಾರೆ. ಯಾಕಪ್ಪ ಗರಂ ಆದರೂ? ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ. ಫಾಸ್ಟೆಸ್ಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾರೆ. ರವೀಂದ್ರ ಜಡೇಜಾ ಅವರು ಇವತ್ತು ಬೊಂಬಾಟಾಗಿ ಇನ್ನಿಂಗ್ಸ್ ಆಡ್ತಾರೆ ವೀಕ್ಷಕರೇ. 175 ರನ್ಸ್ ಹೊಡಿತಾರೆ, ಅಲ್ಲಿ ಗಂಟ ನಮ್ಮ ಟೀಮ್ ಇಂಡಿಯಾ ಯೋಚನೆ ಮಾಡಲ್ಲ. ಯಾವಾಗ 175 ರನ್ಸ್ನ ಹೊಡಿತಾರೆ, ರೋಹಿತ್ ಶರ್ಮಾ ಅಲ್ಲಿಂದ ಕರೀತಾರೆ, ಸಾಕು ಆಡಿದ್ದು ಬರ್ರಿ ಡಿಕ್ಲೇರ್ ಮಾಡ್ಕೊಳೋಣ ಅಂತ. ಈ ಒಂದು ಟೈಮಲ್ಲಿ ಜಡೇಜಾ ಗರಂ ಆಗ್ತಾರೆ. ಯಾಕಪ್ಪ ಅಂದರೆ ಡಬಲ್ ಸೆಂಚುರಿ ಈಸಿಯಾಗಿ ಹೊಡಿತಿದ್ರು ರವೀಂದ್ರ ಜಡೇಜಾ ಅವರು. 175 ರನ್ಸ್ ಹೊಡೆದವರು 25 ರನ್ಸ್ ಹೊಡಿತಿರ್ಲಿಲ್ಲ ಮೊಹಮ್ಮದ್ ಶಮಿ, ಜಸ್ಪ್ರೀತ್ ಬುಮ್ರಾ ಇಟ್ಕೊಂಡು, ಅದು ಕೂಡ ಇನ್ನು 2 ವಿಕೆಟ್ ಕೂಡ ಬಾಕಿ ಇತ್ತು. ಆ ಒಂದು ಸಮಯದಲ್ಲಿ ಈ ಒಂದು ಘಟನೆ ನಡೆದಿದೆ. ರೋಹಿತ್ ಶರ್ಮಾ ಕರೀತಾರೆ, ಜಡೇಜಾ ಅವಾಗ ಬೇಡ ಗುರು ಅಂತಾರೆ, ಏನು ಮಾಡೋಕ್ಕಾಗಲ್ಲ ಪಾಲಿಸಲೇಬೇಕು, ಅದಾದ್ಮೇಲೆ ಮಾತಾಡ್ಕೊಂಡು ವಾಪಸ್ ಬಂದ್ಬಿಡ್ತಾರೆ, ಡಿಕ್ಲೇರ್ ಆಗುತ್ತೆ. ಸೂಪರ್ ಆಗಿ ಬ್ಯಾಟಿಂಗ್ ಆಡಿದ ರವೀಂದ್ರ ಜಡೇಜಾ ಬೇಸರ ವ್ಯಕ್ತವನ್ನು ಪಡಿಸ್ತಾರೆ. ಯಾಕಪ್ಪ ಅಂದರೆ ಡಬಲ್ 100, ಇದು ತುಂಬ ತುಂಬ ವಿಶೇಷವಾದಂಥ ಒಂದು ಸ್ಕೋರ್ ಅಂತಲೇ ಹೇಳ್ಬೋದು. ಯಾರೂ ಕೂಡ ಮಾಡೋಕ್ಕಾಗಲ್ಲ ಡಬಲ್ 100. ಫಾರ್ ಎನ್ ಎಕ್ಸಾಂಪಲ್, ನಿಮಗೆ ಟೆಸ್ಟಲ್ಲಿ ಡಬಲ್ 100 ಹೊಡೆದಿರೋದು ಯಾರು ನೋಡೋದಾದರೆ? ವೀರೇಂದ್ರ ಸೇವಾಗ್ ಅವರಿದ್ದಾರೆ. ಈವನ್ ರೋಹಿತ್ ಶರ್ಮನೂ ಕೂಡ ಟೆಸ್ಟಲ್ಲಿ ಡಬಲ್ 100 ಹೊಡೆದಿಲ್ಲ. ವಿರಾಟ್ ಕೊಹ್ಲಿ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಟೆಸ್ಟಲ್ಲಿ. ರವೀಂದ್ರ ಜಡೇಜಾ ಅವರ ಡಬಲ್ 100 ನಾವು ನೋಡಬೇಕಾಗಿತ್ತು, ಕುಣಿದು ಕುಪ್ಪಳಿಸ್ಬೋದಾಗಿತ್ತು, ಆದರೆ ಅಷ್ಟು ಒಂದು ಟೈಮಲ್ಲೇ ಡಿಕ್ಲೇರ್ ಮಾಡಿದ್ದಾರೆ ನಮ್ಮ ಭಾರತ ತಂಡ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೆಲಿಗ್ರಾಮು ಫಾಲೋ ಮಾಡಿ, ಹಾಗೆಯೇ ಜಾಯ್ನ್ ಆಗಿ.